ಆಹಾರ ಮನುಷ್ಯನ ಜೀವನದ ಅವಿಭಾಜ್ಯ ಅಂಗ ಈ ಆಹಾರ ತಯಾರಿಸುವ ಪದ್ಧತಿಯು ನಮ್ಮ ಆರೋಗ್ಯದ ಮಟ್ಟವನ್ನು ನಿರ್ಧರಿಸುತ್ತದೆ ಬೇರೆ ರೀತಿಯ ಲೋಹದ ಪಾತ್ರೆಗಳಲ್ಲಿ ಬೇಯಿಸಿದ ಆಹಾರಕ್ಕಿಂತ ಮಣ್ಣಿನ ಮಡಿಕೆಯಲ್ಲಿ ಬೇಯಿಸಿದ ಆಹಾರವು ತುಂಬಾ ರುಚಿಯಾಗಿರುತ್ತೆ ಪ್ರಾಚೀನ ಕಾಲದಲ್ಲಿ ಮಣ್ಣಿನ ಮಡಿಕೆಗಳು ಅಡುಗೆ ಮನೆಯ ಅವಿಭಾಜ್ಯ ಅಂಗವಾಗಿದ್ದು ಜನರು ತಮ್ಮ ಎಲ್ಲಾ ಪೋಷಕಾಂಶಗಳು ಮತ್ತು ರುಚಿಗಳನ್ನ ಉಳಿಸಿಕೊಳ್ಳಲು ತಮ್ಮ ಊಟವನ್ನ ಮಣ್ಣಿನ ಮಡಿಕೆಯಲ್ಲಿ ನಿಧಾನವಾಗಿ ಬೇಯಿಸಿಕೊಳ್ಳುತ್ತಿದ್ರು ನಿಮ್ಮ ಆಹಾರವನ್ನು ನೀವು ಕೇವಲ ಕಡಿಮೆ ಎಣ್ಣೆಯಲ್ಲಿ ಈ ಮಣ್ಣಿನ ಮಡಿಕೆಯಿಂದ ಬೇಯಿಸಬಹುದು ಮಣ್ಣಿನ ಮಡಿಕೆಗಳು ತೇವಾಂಶ ಮತ್ತು ಶಾಖವನ್ನು ಆಹಾರದ ಮೂಲಕ ಪ್ರಸಾರ ಮಾಡಲು ಸಹಾಯ ಮಾಡುತ್ತದೆ ಮಣ್ಣಿನ ಮಡಿಕೆಗಳು ಆಲ್ಕಲೈನ್ ಗುಣವನ್ನು ಹೊಂದಿರುತ್ತದೆ ಮಡಿಕೆಯಲ್ಲಿ ಆಹಾರವನ್ನು ಬೇಯಿಸಿದಾಗ ಜೇಡಿ ಮಣ್ಣು ಆಹಾರದಲ್ಲಿರುವ ಆಮ್ಲದೊಂದಿಗೆ ಸಂವಹನ ನಡೆಸುತ್ತವೆ ಪಿಎಚ್ ಮಟ್ಟವನ್ನು ತಟಸ್ಥಗೊಳಿಸುತ್ತದೆ ಮತ್ತು ಆಹಾರವನ್ನು ಜೀರ್ಣಿಸಿಕೊಳ್ಳಲು ಸುಲಭವಾಗಿಸುತ್ತದೆ ಜೀವನದಲ್ಲಿ ದುಡಿಯೋದೇ ಬದುಕುವುದಕ್ಕಾಗಿ ಆ ಬದುಕನ್ನು ವ್ಯವಸ್ಥಿತವಾಗಿ ಮತ್ತು ಪರಿಪೂರ್ಣವಾಗಿ ಮಾಡಿದಾಗ ಮಾತ್ರ ಜೀವನ ಆರೋಗ್ಯಯುತವಾಗಿರುತ್ತದೆ